ಚಿನ್ನ ಗ್ಯಾಂಗ್ಗೆ ಜೈಲೂಟ ಸೇರ್ತಾ ಇಲ್ಲ, ಜೊತೆಗೆ ನಿದ್ದೆ ಕೂಡ ಬರ್ತಾ ಇಲ್ಲಂತೆ. ಈಗ ಕುಟುಂಬಸ್ಥರನ್ನ ನೆನೆಸಿಕೊಂಡು ದರ್ಶನ ಆಪ್ತ ಕಣ್ಣೀರ್ ಹಾಕಿದ್ದಾರೆ. ಬೆಳಗಾವಿಯ ಹಿಂಡಲ್ಗಾ ಜೈಲಲ್ಲಿ ಇರುವಂತಹ ದರ್ಶನ ಆಪ್ತ ಈ ಪ್ರಕರಣದ ಪ್ರಮುಖ ಆರೋಪಿ ಪ್ರದುಷ್, ಆತನ ಗೂಳಾಟ ಇದೆ. ಈಗಾಗಲೇ ನಾವು ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯಾಗಿ ದರ್ಶನ್ ಗೂಳಾಡ್ತಾ ಇದ್ದಾರೆ ಎನ್ನುವುದನ್ನು ನಿಮ್ಮ ಮುಂದಿಟ್ಟು ಈಗ ಇದೇ ಪ್ರಕರಣದ ಆರೋಪಿ ನಂಬರ್ 14 ಪ್ರದುಷ್ನ ಗತಿ. ಬೆಳಗಾವಿ ಜೈಲಲ್ಲಿ ಆರೋಪಿ ಪ್ರದುಷ್ ಪರದಾಡ್ತಾ ಇದ್ದಾನೆ, ಕಣ್ಣೀರು ಹಾಕಿ ಪಶ್ಚಾತ್ತಾಪ ಪಡ್ತಾ ಇದ್ದಾನಂತೆ ಪ್ರದುಷ್. ಬೆಂಗಳೂರಲ್ಲಿ ಆಗಾಗ ಕುಟುಂಬಸ್ಥರು ಸ್ನೇಹಿತರು ಭೇಟಿಯಾಗ್ತಿದ್ರು, ಯಾವಾಗ ಬೇಕೋ ಅವಾಗ ಬರ್ತಿದ್ರು. ಇಲ್ಲಿ ನನ್ನವರು ಯಾರು ಇಲ್ಲ ಅಂತ ಸಿಬ್ಬಂದಿ ಮುಂದೆ ತನ್ನ ಅಳಲನ್ನ ತೋಡ್ಕೊಂಡಿದ್ದ. ಒಂದ್ ಕಡೆ ಅನಾರೋಗ್ಯ ಪೀಡಿತ ತಂದೆಯನ್ನ ನೆನೆದು ಕಣ್ಣೀರು ಹಾಕಿದ್ದ. ನನ್ನ ಭೇಟಿಗೆ ನಮ್ಮವರು ಯಾರು ಬರ್ತಾ ಇಲ್ಲ ಅಂತ ಕೊರಗು ಕಾಡ್ತಾ ಇದೆ ಈ ಆರೋಪಿಗೆ, ಆರೋಪಿ ಪ್ರದುಷ್ಗೆ. ಬೆಳಗಾವಿ ಜೈಲಲ್ಲಿ ದರ್ಶನ ಆಪ್ತ ಪ್ರದುಷ್ಗೆ ಅನಾಥ ಪ್ರಜ್ಞೆ ಈಗ ಕಾಡ್ತಾ ಇದೆ. ಒಂಟಿತನ ಮರೆಯೋದಕ್ಕೆ ನೀತಿ ಕಥೆಗಳನ್ನ ಪ್ರದುಷ್ ಓದ್ತಾ ಇದ್ದಾನಂತೆ. ಇದು ದರ್ಶನ ಗ್ಯಾಂಗಿನ ಸದ್ಯದ ಪರಿಸ್ಥಿತಿ. ಪರಪ್ರ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಪಡೆದುಕೊಂಡು ಈಗ ಇಡೀ ರಾಜ್ಯದಾದ್ಯಂತ ಇರುವಂತಹ ಜೈಲುಗಳಿಗೆ ಛಿದ್ರ ಛಿದ್ರ ಆಗಿ ಹೋಗಿದೆ ದರ್ಶನ್ನ ಈ ಗ್ಯಾಂಗ್. ಪಶ್ಚಾತ್ತಾಪ ಈಗ ಕಾಡ್ತಾ ಇದೆ, ಇದು ಒರಿಜಿನಲ್ ಪಶ್ಚಾತ್ತಾಪ. ಯಾವಾಗ ಒರಿಜಿನಲ್ ಜೈಲು ವಾಸ ಆರಂಭ ಆಯಿತು ಆಗಿನಿಂದ ಇವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ಎಸ್, ಹಾಗಿದ್ರೆ ಹೇಗಿದೆ ಪ್ರದೋಷ್ ಸ್ಥಿತಿ ತಿಳಿಯೋಣ. ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂತಹ ರಾಜಾತಿಥ್ಯ ದರ್ಶನ್ಗಷ್ಟೇ ಅಲ್ಲ, ಇಡೀ ಗ್ಯಾಂಗ್ಗೆ ಸಂಕಷ್ಟ ತಂದೊಡ್ತು. ಇಡೀ ಗ್ಯಾಂಗ್ ಛಿದ್ರ ಛಿದ್ರ ಆಗಿದೆ. ಈಗ ಬೆಳಗಾವಿಲಿರುವಂತಹ ಪ್ರದೋಷ್ ಕತೆ ಏನು? ಬಾರಿ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಏನು ಸಿಗ್ತಾ ಇದೆ? ಗೋಳಾಡ್ತಿದಾರಾ, ಕಣ್ಣೀರು ಹಾಕ್ತಿದಾರೆ ಅನ್ನೋ ಮಾಹಿತಿ ಹೌದಾ? ಹೌದು ಪ್ರತಿಮಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಗಳಿದ್ರು ಅವರೆಲ್ಲರೂ ಕೂಡ 69 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದರು. ಅವರಿಗೆ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಕ್ಕಿರುವಂಥದ್ದು. ಅವರ ದರ್ಶನಾದಿಯಾಗಿ ಎಲ್ಲ 14 ಜನ ದರ್ಶನ್ ಸಹಚರ ಏನಿದ್ರು ಅವರೆಲ್ಲರೂ ಕೂಡ ಪರಪ್ಪನವರು ಬೇಕಾದಂಥ ಆಹಾರ ಸಿಗ್ತಿತ್ತು, ಬಟ್ಟೆ ಸಿಗ್ತಿತ್ತು, ಸಂಬಂಧಿಕರ ಭೇಟಿಗೆ ಅವಕಾಶ ಇತ್ತು, ಎಲ್ಲ ಅವಕಾಶಗಳನ್ನು ಅಲ್ಲಿನ ಜೈಲಿನ ಸಿಬ್ಬಂದಿಗಳು ಕೊಟ್ಟಿದ್ರು. ಯಾವಾಗ ದರ್ಶನ್ ರಾಜ್ಯಾತಿಥ್ಯ ಪ್ರಕರಣ ಬೆಳಕ್ಕೆ ಬರುತ್ತೆ, ಅದಾದ ಬಳಿಕ ದರ್ಶನ್ ಆದಿಯಾಗಿ 10 ಅಧಿಕ ಆರೋಪಿಗಳನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿರುವಂಥದ್ದು. ದರ್ಶನನ್ನ ಬಳ್ಳಾರಿಗೆ ಸ್ಥಳಾಂತರ ಮಾಡಿದ್ರೆ ಆ ಪ್ರಕರಣದ 14 ಆರೋಪಿಯಾಗಿರ್ತಕ್ಕಂಥ ಪ್ರದೇಶನನ್ನ 4 ದಿನಗಳ ಹಿಂದಷ್ಟೇ ಬೆಳಗಾವಿ ಹಿಂಡಲ್ಗಾ ಜೈಲಿಗೆ ಸ್ಥಳಾಂತರ ಮಾಡಿರುವಂಥದ್ದು. ಯಾವಾಗ ಪ್ರದೇಶ ಇಲ್ಲಿ ಬರ್ತಾನೆ ಅವಾಗಿಂದ ಕೂಡ ಗೋಳಾಟವನ್ನು ಶುರು ಮಾಡಿದಾನಂತೆ. ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಜೈಲು ಊಟ ಸೇರ್ತಾ ಇಲ್ಲ ಅನ್ನುವಂತಹ ಅಳ್ಳನ್ನ ಗೋಳಾಟವನ್ನು ಇಲ್ಲಿನ ಸಿಬ್ಬಂದಿ ಎದುರು ತೋಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಏನು ಅಲ್ಲಿ ಪರಪ್ಪನ ಆಗ್ರಹದಲ್ಲಿ ಅವರಿಗೆ ಬೇಕಾದಂಥ ಆಹಾರ ಸಿಗ್ತಿತ್ತು, ಇಲ್ಲಿ ಜೈಲು ಊಟವೇ ಗತಿಯಾಗಿರುವಂಥದ್ದು. ಯಾಕಂದರೆ ಎಲ್ಲ ಆರೋಪಿಗಳಿಗೆ ಏನು ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂತಹ 4 ಜೈಲುಗಳಿಗೆ ಇದರಲ್ಲೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಟಪ್ ರೂಲ್ಸನ್ನು ಉತ್ತರ ವಲಯ DIG ಕೂಡ ನೀಡಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ಸಾಮಾನ್ಯ ಕೈದಿಗಳಂತೆ ಎಲ್ಲ ಕೈದಿಗಳು ಇರಬೇಕಾದಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿರುವಂಥದ್ದು. ಈ ಕಾರಣಕ್ಕೆ ತನ್ನ ತಂದೆ ತಾಯಿಯನ್ನು ಹಾಗೂ ಪತ್ನಿಯನ್ನು ನೆನೆದಿದ್ದೀಗ ಪ್ರದೇಶ ಕಣ್ಣೀರನ್ನು ಹಾಕ್ತಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಎರಡು ಏನು ಸರಿಯಾಗಿ ಊಟ ಸೇವನೆ ಮಾಡದ ಹಿನ್ನೆಲೆಯಲ್ಲಿ ಪ್ರದೇಶ ಅಸ್ವಸ್ಥ ಕೂಡ ಆಗಿದ್ದ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆತನಿಗೆ ಜೈಲಲ್ಲೇ ಕೂಡ ಏನು ವೈದ್ಯರು ಕೂಡ ತಪಾಸಣೆ ನಡೆಸಿರುವಂಥದ್ದು. ಈಗ ಎಲ್ಲ ನೋವನ್ನು ಮರೆಯುವ ಸಲುವಾಗಿ ನೀತಿ ಪುಸ್ತಕ, ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ಓದ್ತಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.